ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ನಾನಂತೂ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಇವಾಗಲೂ ಕೂಡ ಸುಮಾರಾಗಿದ್ದೀನಿ. ಕಿಚನ್ಗೆ ಬರಬೇಕು, ಏನು ಮಾಡೋದು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ನಾನು ಸ್ವಲ್ಪ ಕಮ್ಮಿರೋ ಶೈಲು ಸಬ್ಸಿಗೆ ಸೊಪ್ಪು ಸಾಂಬಾರು ಮಾಡ್ತೀನಿ. ಏನು ಮಾಡೋದು ಮಮ್ಮಿ, ಏನು ಮಾಡೋದು ಮಮ್ಮಿ ಅಂತಿದ್ದಾಳೆ. ಸಬ್ಸಿಗೆ ಸೊಪ್ಪು ಬಂದು ಇಟ್ಕೊಂಡು, ಯಾಕೆಂದರೆ ನನಗೆ ಮೆಡಿಷನ್ ತಗೊಳ್ಳೋದ್ರಿಂದ ತುಂಬಾ ಹೆವಿ ಈಟ್ ಆಗಿರೋದ್ರಿಂದ ಸಬ್ಸಿಗೆ ಸೊಪ್ಪು ಸಾಂಬಾರಲ್ಲ ಏನು ತಿನ್ನೋಕ್ಕೂ ನನಗೆ ಇಷ್ಟನೇ ಆಗ್ತಾ ಇಲ್ಲ. ನೆನ್ನೆ ಕೂಡ ಚಿಕನ್ ಅದಿದು ಮಾಡಿ ಅದೇನು ತಿನ್ಲಿ ಸೌಂಡ್ ಕಡಿಮೆ ಮಾಡು ಕುಷ್ಮಾ ಅನ್ನಿಸ್ತು. ಅದಕ್ಕೆ ಇವಾಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಶೈಲಿಗೆ ಸಬ್ಸಿಗೆ ಸೊಪ್ಪು ಸಾಂಬಾರು ನಾನಂತೂ ತಿನ್ನಲ್ಲ. ನೀನು ಮಾಡ್ಕೊಂಬ, ನಾನು ಮೊಸರು ಯಾವ್ದ್ರಲ್ಲಾದ್ರೂ ತಿನ್ನೋಣ ಅಂದ್ಕೊಂಡಿದ್ದೀನಿ. ನೋಡೋದ ಏನಾದರೂ ಮಾಡ್ಕೊಳ್ಳೋಣ. ಪಾಪ ಶೈಲು ಅಂತೂ, ಅಯ್ಯೋ, ನಮ್ಮ ಮೈಸೂರಲ್ಲಿ ಇವತ್ತು ಮಳೆ ಸ್ವಲ್ಪ ಬೆಳಗ್ಗೆಯಿಂದ ಒಂದು 3 ಗಂಟೆವರೆಗೂ ಕಡಿಮೆ ಆಗಿತ್ತು. ಬಿಸಿಲು ಅಂತೂ ಇಲ್ಲ, ಸ್ವಲ್ಪ ಲೈಟಾಗಿತ್ತು, ಮತ್ತು ಮಳೆ ಅಂತೂ ಇಲ್ಲ. ನಮ್ಮ ಶೈಲು ಪಾಪ ಬಟ್ಟೆ ಒಗೆದು ಡ್ರೈ 2-2 ಸರಿ ಡ್ರೈ ಮಾಡಿ ಸುಸ್ತಾಗ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು 90% ಬಟ್ಟೆ ಎಲ್ಲ ಹಂಗೆ ಹಿಂಗೆ ಮಾಡಿ ಒಣಗಿಸಿ ಎತ್ತಿಟ್ಕೊಬಿಟ್ಟಾಳೆ. ಇನ್ನೊಂದಷ್ಟು ಡ್ರೈ ಮಾಡಿ ಇಟ್ಟಿದ್ದಾಳೆ. ಅದು ಇವಾಗಲಾದರೂ ಹಾಕಬೇಕು. ಇನ್ನೇನು ಮಾಡೋದು ಪಾಪ, ಅವಳದೇ ಎಲ್ಲ ಕೆಲಸ. ನಾನಂತೂ ಎದ್ದೇ ಇಲ್ಲ 2-3 ದಿನ. ಆದ್ರೆ ಒಂದು ಕತ್ರೆ ವೀಡಿಯೋ ಬರ್ತಿದ್ದಿಲ್ಲ ಅದು ಹೆಂಗೆ ಅಂತ. ನನ್ನ ಹತ್ರ ವೀಡಿಯೋ ಹಾಕಿ ಇರ್ತಲ್ಲ ಅದೆಲ್ಲ ಅಡ್ವಾನ್ಸ್ ವೀಡಿಯೋ ಚೆನ್ನಾಗಿದ್ದಾಗ ಮಾಡ್ಕೊಬಿಡ್ತೀನಿ. 3, 4, 5 ಮಾಡ್ಬಿಡ್ತೀನಿ, ಅಪ್ಲೋಡ್ ಮಾಡಿಟ್ಟಿರ್ತೀನಿ. ಬೇಕು ಅಂದಾಗ ಇದು ಮಾಡ್ತಾ ಇರ್ತೀನಿ. ಈಗ 4-5 ದಿನದಿಂದ ನಾನು ಯಾವುದೇ ವೀಡಿಯೋ ಕೂಡ ಮಾಡಿಲ್ಲ. ಅದನ್ನು ಮಾಡೋದಕ್ಕೆ ಎದ್ದೇ ತಿರುಗಾಡಿಲ್ಲ, ಇವಾಗ ಎದ್ದು ಬಂದಿದ್ದೀನಿ. ವೀಡಿಯೋಸ್ನ ರೀಟೆಲಿಕಾಸ್ಟ್ ಅಂದರೆ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ನಮ್ಮ ಮಮ್ಮಿ. ಬಿಸಿನೀರು ಕಾದಿರೋದ್ರಲ್ಲಿ ತುಂಬಿರ್ಲಿಲ್ವಾ ನೀನು? ನೀರೇ ಕಾಲಿಲ್ವಾ? ಫುಲ್ಲು ಕುಡ್ತಿರೋದೇ ಕುಡ್ದಿರೋದು ನೀವು? ಬೋಸಿ ನೀರು ಕುಡ್ದಿಲ್ಲ, ಸಿಕ್ಕಾಪಟ್ಟೆ ನೀರು ಕುಡ್ದಿದ್ದೀನಿ. ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ನೋಡಿ. ನನಗೊಂದು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನಿಲ್ಲದೆ ಖಾರ ಇಲ್ಲದೆ ಹಂಗೆ ಮಾಡ್ಕೊಡೋದು. ಇದಂತೂ ನಾವು ಮಾಡ್ತೀರ ಅಡುಗೆ ಎಲ್ಲ ಬಾಣ್ತೀರ ಮಾಡಿದ್ರೆ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು ಬಾಣ್ತಿಯರಿಗೆ ಅಂತಂದ್ಬಿಟ್ಟು. ಆದರೆ ಆ ರೆಸಿಪಿ ಇವಾಗ ಎಲ್ಲಿ ಸಿಗುತ್ತೆ ನಾನು ನೋಡೋಣ. ಟ್ರೈ ಮಾಡ್ತೀನಿ ಇವತ್ತು, ನನಗೋಸ್ಕರ ಮಾಡ್ಕೊತಿದ್ದೀನಿ. ನಾನು ಒಬ್ಳು ಹೇಳ್ತೀಗಲ್ವ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಇನ್ಮೇಲೆ ನಾನು ಮೊಟ್ಟೆ ತಿನ್ನಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀನಿ. ನನ್ನ ಫೇವ್ರೇಟ್, ಏನು ಮಾಡಲಿ, ನನ್ನ ಫೇವ್ರೇಟ್ ಆದರೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಮೊಟ್ಟೆ ತಿಂದರೆ ಗ್ಯಾಸ್ಟಿಕ್ ರೇಸ್ ಆಗುತ್ತೆ, ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಎಷ್ಟು ಜನಕ್ಕೆ ಹೊಟ್ಟೆ ಪ್ರಾಬ್ಲಮ್, ಮೋಷನ್ ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಮೊಟ್ಟೆ ತಿನ್ನೋಕೆ ಹೋಗ್ಬೇಡಿ. ಗೊತ್ತಾಗದೆ ತಿಂತಾ ಇರ್ತೀವಿ. ನನ್ನಷ್ಟು ಫೇವ್ರೇಟು ಒಬ್ಬ ಮೊಟ್ಟೆ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ. ಅದೇನು ಮೊಟ್ಟೆ, ಏನು ಮೊಟ್ಟೆ ಒಳಗಡೆ ಇರೋ ಬಂಡ ಕಂಡ್ರೆ ತುಂಬ ಇಷ್ಟ. ಹಳದಿ ಕಲರ್ ಇರುತ್ತಲ್ಲ, ಒಂದು 10 ಕೊಟ್ಟರು ತಿಂದುಬಿಡ್ತೀನಿ ಅದನ್ನು. ಊಟನೇ ಬೇಡ. ಹಂಗಾಗಿ ಅದಕ್ಕೆ ಇವತ್ತು ದೇವ್ರಿಗೆ ಒಂದು ಅರ್ಕೆ ಕಟ್ಕೊಬಿಟ್ಬಿಟ್ಟಿದ್ದೀನಿ. ಮೊಟ್ಟೆ ಇತ್ತೀಚಿಗೆ ಜಾಸ್ತಿ ತಿಂತಾಯಿದ್ರು ಪುಟ. ಜಾಸ್ತಿ ಅಂದರೆ ವಾರದಲ್ಲಿ ಒಂದು 2-3 ಆದರೂ ತಿಂತಾಯಿದ್ರು. ಯಾಕೆಂದರೆ ಡಾಕ್ಟ್ರ್ ಹೇಳ್ತಿದ್ರು ನನಗೆ ಕ್ಯಾಲ್ಸಿಯಂ ಕಡಿಮೆ ಇದೆ, ಮೊಟ್ಟೆ ತಿನ್ನಿ, ಹಾಲು ಕುಡಿದ್ವಿ ಅಂತ. ಹಾಗಾಗಿ ಸ್ವಲ್ಪ ಕಮ್ಮ ಈ ಕಡೆ ನೋಡಿ, ಸಬ್ಸಿಗೆ ಸೊಪ್ಪು ಸಾಂಬಾರು. ಹ್ಞೂ, ಇದಲ್ವಾ ಸ್ವಲ್ಪ ಯಾಕೆ ಕೃಷ್ಣ? ಖಂಡಿತ ಅವರಿಲ್ಲ ಕಂದ. ಇವ ಶನಿವಾರ ಬೇಡ, ಮೊಟ್ಟೆ ಬಬ್ಸಿ ತಂದ್ಕೊಡಿದ್ರಮ್ಮ. ಇನ್ನೊಂದು ಎಕ್ಸ್ಟ್ರಾ ಎತ್ತಿಟ್ಟಿಗೆಲ್ಲ ಏನು ಮಾಡಿದೆ ಮೊಟ್ಟೆ? ಯಾರು ಮಾಡಿದೆ ವಿಶ್ವಗಂತ್ಲ ಬೆಳಗ್ಗೆ ಕೊಟ್ಟು ಅವ್ನು ಊಟ ತಿಂದ ಮೊಟ್ಟೆ ತಿಂದ ನಾನು. ರೀ, ಅಲ್ಲಿ ಪಬ್ಸ್ ಐತೆ ನೋಡಿ, ತಗೊಂತೀನಿ. ನನಗೆ ಅಂತ ತಂದಿಲ್ಲ ಶೈಲು, ನಾನು ತಿಂದಿಲ್ಲ. ಇಲ್ವಾ ಮಾಮ ತಿನ್ನಂತ, ವಿಷ ತಿನ್ನಂತ. ಬುಜ್ಜಿನ ತಿನ್ಕೊಂಡವ್ನ ಹೆಂಗಾದ್ರೆ? ಹಲೋ ಬುಜ್ಜಿ, ಹೌದಾ? ಹೋಗ್ಲಿ ಬಿಡ. ನಾನು ಇವತ್ತು ಬಾಣಂತಿಯರಿಗೆ ಮಾಡುವಂಥ ಒಂದು ಹೀರೆಕಾಯಿ ಗೊಜ್ಜಿನ ಮಾಡ್ತಾ ಇದ್ದೀನಿ. ಇದು ಇವತ್ತು ರೆಸಿಪಿ ಅಂತೂ ತೋರ್ತಾ ಇಲ್ಲ. ಈ ಥರ ಎಲ್ಲ ನಿಮಗೆ ಒಳ್ಳೊಳ್ಳೆ ರೆಸಿಪಿ ಇದಾಗ್ಬೋದು, ಡೈಲಿ ವ್ಲಾಗ್ ಆಗ್ಬೋದು, ಅದೆಲ್ಲ ನೋಡಬೇಕು ಅಂತಂದರೆ ನನ್ನ ಫೇಸ್ಬುಕ್ ಲೈಕ್ ಮಾಡಿ. ಮತ್ತು ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲಕ್ಷ್ಮಿ ಕುಟುಂಬ ಅಂತ ಹೇಳಿಬಿಟ್ಟು. ನೀವು ಎರಡರಲ್ಲೂ ಕೂಡ ನೋಡ್ಬೋದು. ಇದು ಫೇಸ್ಬುಕ್ಕಲ್ಲಿ ಬಂದರೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬಂದರೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಬಂದರೆ ಇನ್ಸ್ಟಾದಲ್ಲಿ. ನಿಮ್ಮ ಸಪೋರ್ಟ್ ಇದ್ದರೆ ನಿಜವಾಗ್ಲೂ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ವೀಡಿಯೋವೇ ಮಾಡ್ತಾಯಿದ್ದೀನಿ, ತುಂಬ ರೆಸಿಪಿ ವೀಡಿಯೋ ಆಗ್ಬೋದು, ವ್ಲಾಗ್ಗಳಾಗ್ಬೋದು, ಕಂಟೆಂಟ್ ವೀಡಿಯೋಗಳಾಗ್ಬೋದು, ಎಲ್ಲ ಅವಾಗವಾಗ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ನಿಮ್ಮ ಪ್ರೀತಿ ಸಿಗುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ಫೇಸ್ಬುಕ್ ಫಾಲೋ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ ನನಗೆ. ನಿಮ್ಮ ಪ್ರೀತಿ ಆಶೀರ್ವಾದ ಅಗತ್ಯ ನನಗಿದೆ ಖಂಡಿತ.
ಮನೆ ಊಟ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ದಲ್ಲ. ಬಿಸಿ ರೈಸ್ ಜೊತೆ ಹೀರೆಕಾಯಿ ಗೊಜ್ಜು ಅಂತೂ ಸೂಪರಾಗಿ ಬಂದಿತ್ತು. ಸಿಂಪಲಾಗಿ ಮಾಡಿದ್ರು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಹಿಂದಿನ ದಿನಗಳೆಲ್ಲ ಹಿಂಗೆ ಮಾಡ್ತಾಯಿದ್ರು ಅಂದರೆ, ಈಗಿನ ಕಾಲದಲ್ಲಿ ಅದು ಇದು ಅಂತ ಏನೇನೋ ಮಾಡ್ಕೊಂಡು ತಿಂತಾರೆ. ದಿದೀರ ಅಂತ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಎಲ್ಲ ಹೀರೆಕಾಯ್ದು, ಅದು ನಾಟಿ ಹೀರೆಕಾಯಿ ಆಗಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಶೈಲು ಕಬಾಬ್ ಕೂಡ ಮಾಡ್ಕೊಂಡಿದ್ಲು. ನಾನು ಇದೆಲ್ಲ ಒಂದೇ ದಿನ ಮಾಡಿಕೊಂಡ್ರೆ ವೀಡಿಯೋಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ, ಏಕೆಂದರೆ ನಾನು ನಿಜ ಒಂದು ಹುಷಾರೇ ಇಲ್ಲ. ಒಂದು 12 ದಿನವೇ ಆಯಿತು ಬಾಡಿಯೆಲ್ಲ ಎಕ್ಸಸ್ ಹೀಟ್ ಜಾಸ್ತಿಯಾಗಿ, ಯಾಕೆಂದರೆ ಡೈಲಿ ಮೆಡಿಷನ್ ತೊಗೊಳೋದ್ರಿಂದ ಅದು ಹಂಗಾಗಿಬಿಟ್ಟಿದೆ. ನನಗೆ ಏನು ಮಾಡೋಕ್ಕಾಗಲ್ಲ. ಅದು ಹಾಸ್ಪಿಟಲಲ್ಲಿ ತೋರ್ತೋದ್ರೆ ಇನ್ನೂ ಮೆಡಿಷನ್ ಅವ್ಳು ಕೊಡ್ತಾ ಇರ್ತಾರೆ. ಈಗ ಮನೆಗಳಲ್ಲಿ ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಗಂಜಿ ಎಲ್ಲ ಮಾಡಿಕೊಂಡು ನನ್ನ ಮನೇಲೇ ಕುಡಿತಾ ಇದ್ದೀನಿ. ಹೀಟೆಲ್ಲ ಕಡಿಮೆ ಆಗಬೇಕು ಅಂದರೆ ಬಾರ್ಲಿ ಗಂಜಿ ಎಲ್ಲ ಕುಡಿಯೋದ್ರಿಂದ ಸ್ವಲ್ಪ ಸರಿ ಹೋಗುತ್ತೆ. ನಾನು ಈ ಕಬಾಬ್ ಎಲ್ಲ ಅದೆಲ್ಲ ಮಾಡಿದ್ರು ಕೂಡ ತಿನ್ನಲಿಲ್ಲ, ಯಾಕೆಂದರೆ ಅದು ಆಗೋದಿಲ್ಲ. ಬಾಡಿಗೆ ಹೀಟ್ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಏನು ಮಾಡೋದಲ್ವಾ, ಬಂದದ್ದು ಅನುಭವಿಸ್ಲೇಬೇಕಾಗುತ್ತೆ. ನಾವು ಅದು ಬಂತು ಇದು ಬಂತು ಅಂದರೆ ಎಲ್ಲ ನನ್ನನ್ನೇ ಹುಡಿಕೊಂಡು ಬರುತ್ತೋ ಅಂತ ಅನಿಸ್ಬಿಡ್ತದೆ. ಒಂದೊಂದ್ಸರಿ ಬೇಜಾರು ಕೂಡ ಆಗುತ್ತೆ. ಏನು ಮಾಡೋದು, ಏನು ಮಾಡೋಂಗಿಲ್ಲ. ಅದರಲ್ಲೂ ಇದು ವೀಡಿಯೋ ಶೈಲು ಮಾಡಿಕೊಟ್ಟಿದ್ದು, ಅದಕ್ಕೆ ನೋಡಿ ಎಲ್ಲ ಉಲ್ಟಾ ಪಲ್ಟಾ ಬಂದಿದೆ. ನಾನು ಅಲ್ಲಿಂದ ಸೇವ್ ಮಾಡಿಕೊಂಡೆಲ್ಲ ಹಂಗೆ ಶೈಲಿ ಕಳಿಸ್ಕೊಟ್ಟಿರೋದ್ರಿಂದ, ಯಾಕೆ ನಾನು ಕೂಡ ಅದು ಅಡುಗೆ ಮನೆಗೆ ಹೋಗಿ ಅದು ಇದು ಮಾಡ್ತಾಯಿರಲಿಲ್ಲ. ಕಬಾಬದ್ದು ಪೂರಾ ವೀಡಿಯೋ ಮಾಡಿಕೊಟ್ಟಿಲ್ಲ, ಅದನ್ನು ಬೇರೆ ಅದು ಚೆನ್ನಾಗಿ ಮಾಡಿರೋದು ವೀಡಿಯೋ ಎಲ್ಲ ಅದು ಇದು ಏನೋ ಡಿಲೀಟ್ ಮಾಡ್ತೀನಿ. ಅದು ಕೂಡ ಅರ್ಧಂಬರ್ಧ ಮಾಡಿ ಹೋಗಿಸ್ದೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಈ ಚಳಿಗಾಲದಲ್ಲಿ ಕಬಾಬ್ ಇಷ್ಟ ಹೇಳಿ, ತುಂಬ ಚೆನ್ನಾಗಿ ಮಾಡಿದ್ಲು ಶೈಲು ಅಂತೂ, ತುಂಬ ರುಚಿಯಾಗಿ ಬಂದಿತ್ತು. ನಾನು ಕಬಾಬ್ ವೀಡಿಯೋ ಎಲ್ಲ ಮೊದಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ವಾ, ನೋಡ್ತೀನಿ ಅವ್ರು ನೋಡ್ಬೋದು. ಯಾರಿಗೆಲ್ಲ ಇಷ್ಟ ಬನ್ನಿ ಕಬಾಬ್ ತಿನ್ನಿ. ನಾನು ಮಾಡ್ಬಿಡವ ಫಿಲ್ಟರ್ ಆಗ್ತಿಲ್ಲ, ಯಾಕೆ ಹೌದಾ? ಈಗಲೇ ಏನಕ್ಕಾಗುತ್ತೆ ಫುಡ್ಡು, ಬೆಳಗ್ಗೆ ಹಾಕಿರಲಿಲ್ವಾ? ನೀರು ಜಾಸ್ತಿ ಆಗಲಿಲ್ವಾ? ಯಾವ್ದು ಕೈಲಿ ಮಾಡ್ಬಿಡು, ಮೇಲಾಕು ಶೈಲಿ. ಇವತ್ತು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಇದೆಲ್ಲ ಫಿಶು ಇದೆ ನೋಡಿ. ಹ್ಞೂ, ತಪ್ಪಾಗ್ಬಿಟ್ಟಿದೆ ಪುಟ ಇದು ಸ್ವಲ್ಪ. ಇನ್ನೊಂದಿಲ್ಲಿ ಅಲ್ಲಿ ಅದು ಪೇರೆಲ್ಲ ಇನ್ನೊಂದು ಯಾಕೆ ಗೊತ್ತಿಲ್ಲ, ಸತ್ತೋಗಿತ್ತು. ಯಾವಾಗ? ಬೆಳಗ್ಗೆ. ಅದಕ್ಕೆ ಕ್ಲೀನ್ ಮಾಡ್ದಾ? ಸತ್ತೋಗಿತ್ತಲ್ಲ, ನಾನು ಬದುಕೈತೇನೋ ಅಂತ ನೋಡಿದೆ ಎತ್ಬಿಟ್ಟು. ಹ್ಞೂ, ಸತ್ತೋಗಿತ್ತದು. ನೆನೆ ನೋಡಿದ? ನೆನೆ ಇತ್ತು. ಅಯ್ಯೋ, ನೋಡ್ತಿದ್ದೆ ನಾನು ಎಲ್ಲ ಇದೆ ಅನ್ಕೊಂಡ್ರೆ. ಇವೆಲ್ಲ ಇದೆ. ಹ್ಞೂ, ಚಿಕ್ಕದು ಗಿಕ್ಕದು ಎಲ್ಲ ಇದೆ. ಎಲ್ಲ ಚೆನ್ನಾಗಿತ್ತಲ್ಲ, ಏನಕ್ಕೆ ಹಂಗಾಯ್ತು ಗೊತ್ತಿಲ್ಲ ಮಮ್ಮ. ಹೋಗ್ಲಿ ಬಿಡಿ, ನೋಡ. ದಪ್ಪ ಆಗ್ಬಿಟ್ಟೈತಿ, ಅದು ಹಂಗೆ ದಪ್ಪ ಆಗಿತ್ತು. ಹ್ಞೂ, ಇದು ತುಂಬಾನೇ ದಪ್ಪ ಆಗಿದೆ ಅಲ್ವಾ? ಅದು ಹಂಗೆ ದಪ್ಪ ಆಗಿತ್ತು. ಅಯ್ಯಯ್ಯೋ, ಗೋಲ್ಡ್ ಪೀಸ್ ತುಂಬಾ ಚೆನ್ನಾಗಿತ್ತು. ಏನು ಮಾಡೋದು, ಇವಂತೂ ದಪ್ಪನೇ ಆಗಿಲ್ಲ. ಅದಾಗಲ್ಲ, ಆಗೇ ಇರುತ್ತೆ, ಸಣ್ಣ ಗೋಲ್ಡ್ ಫಿಶ್. ಹ್ಞೂ.